ಹಿಜಾಬ್ ವಿವಾದದ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆಯಾ ಮುಸ್ಕಾನ್ ಹೆಸರಿನಲ್ಲಿ 100 ಕ್ಕೂ ಹೆಚ್ಚು ಅಕೌಂಟ್ ಓಪನ್ ಆಗಿದೆ ಮಂಡ್ಯದ ಮುಸ್ಕಾನ್ ಹೆಸರಿನಲ್ಲಿ ಫೇಕ್ ಅಕೌಂಟ್ ಗಳು ಕ್ರಿಯೇಟ್ ಆಗಿದ್ದು ಹಿಜಾಬ್ ವಿವಾದದ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆಯಾ ಅನ್ನುವಂತ ಅನುಮಾನಗಳು ಈಗ ಬರ್ತಾ ಇರೋದಕ್ಕೆ ಕಾರಣ ಮುಸ್ಕಾನ್ ಹೆಸರಿನಲ್ಲಿ 100 ಕ್ಕೂ ಹೆಚ್ಚು ಫೇಕ್ ಅಕೌಂಟ್ ಗಳು ಕ್ರಿಯೇಟ್ ಆಗಿದೆ ಹಿಜಾಬ್ ವಿವಾದ ಕಾವೇರಲು ಇನ್ನಷ್ಟು ಹುನ್ನಾರ ನಡೆಯುತ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದು ಉರಿಯೋ ಬೆಂಕಿಗೆ ತುಪ್ಪವನ್ನ ಸುರಿದಿದೆಯಾ ಪಾಕಿಸ್ತಾನ ನ್ಯೂಸ್ 18 ಗೆ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿವೆ ಮುಸ್ಕಾನ್ ಹೆಸರಲ್ಲಿ ಈಗ 100 ಕ್ಕೂ ಹೆಚ್ಚು ಫೇಕ್ ಅಕೌಂಟ್ ಗಳು ಕ್ರಿಯೇಟ್ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಈ ಬಗ್ಗೆ ಸಾಕಷ್ಟು ಆತಂಕದ ವಾತಾವರಣ ಕೂಡ ಈಗ ನಿರ್ಮಾಣ ಆಗಿದ್ದು ಉರಿಯೋ ಬೆಂಕಿಗೆ ಪಾಕಿಸ್ತಾನ ತುಪ್ಪ ಸುರಿದಿದೆಯಾ ಅನ್ನುವಂತ ಪ್ರಶ್ನೆ ಅನುಮಾನ ಎಲ್ಲರನ್ನ ಕಾಡ್ತಾ ಇದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರ್ಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಧರ್ಣೇಶ್ ಒಂದಕಡೆ ಈಗಾಗಲೇ ಇನ್ನೂ ಕೂಡ ಈ ಒಂದು ವಿವಾದ ಮುಗಿದಿಲ್ಲ ಬಗೆಹರಿದಿಲ್ಲ ಇಂತಹ ಸಂದರ್ಭದಲ್ಲಿ ಈಗ ಸಾಕಷ್ಟು ರೀತಿಯಂತ ಬೇರೆ ಬೇರೆ ರೀತಿಯಾದಂತ ಕೈವಾಡಗಳು ಬೇರೆ ಬೇರೆ ರೀತಿಯಂತ ಪ್ರಯತ್ನಗಳು ನಡೆತಾ ಇರುವ ಹಾಗೆ ಕಾಣಿಸ್ತಾ ಇದೆ ಅಂತ ಸಹಿತ ಆಕ್ಚುಲಿ ಈ ಇಜಾಬ್ ಪ್ರಕರಣ ಚರ್ಚೆಯಾಗಿ ಬಂದಮೇಲೆ ಬಂದ ಬಳಿಕ ಪಾಕಿಸ್ತಾನ ಈಗಾಗಲೇ 2-3 ಬಾರಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾರತದ ನಡೆಯನ್ನ ಖಂಡಿಸುತ್ತಿದೆ ಇದೇ ಸಂಬಂಧಪಟ್ಟಂತೆ ಭಾರತೀಯ ರಾಯಭಾರಿ ಕಚೇರಿ ಅಧಿಕಾರಿಗಳನ್ನ ಕರೆಸಿಕೊಂಡು ಏನೋ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಭಾರತದಲ್ಲಿರುವಂತಹ ನಡವಳಿಕೆಗಳ ಬಗ್ಗೆ ಆಗ್ತಿರುವಂತಹ ನಡವಳಿಕೆಗಳ ಬಗ್ಗೆ ಕಳವಳವನ್ನ ಕೂಡ ವ್ಯಕ್ತಪಡಿಸಿತ್ತು ಅಂದ್ರೆ ಮೊದಲನೇದಾಗಿ ಇಜಾಬ್ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಲ್ಲದೆ ಇತ್ತೀಚೆಗೆ ಧರ್ಮ ಸಂಸತ್ನಲ್ಲಿ ಮುಸ್ಲಿಂ ಜನರನ್ನ ಸಾಮೂಹಿಕವಾಗಿ ಹತ್ಯೆ ಮಾಡಿ ಅಂತ ಹೇಳಿ ಕರೆ ಕೊಟ್ಟಿದ್ರು ಕೆಲವು ಹಿಂದೂ ನಾಯಕರು ಸೊ ಅದರ ಬಗ್ಗೆ ಎರಡರ ಬಗ್ಗೆ ಕೂಡ ಪಾಕಿಸ್ತಾನ ವಿರೋಧವನ್ನ ವ್ಯಕ್ತಪಡಿಸಿತ್ತು ಈಗ ಬರ್ತಿರುವಂತ ಇನ್ನೊಂದು ಮಾಹಿತಿ ಏನಂತಂದ್ರೆ ಮಂಡ್ಯದ ಮುಸ್ಕಾನ್ ಅನ್ನುವಂತಹ ಒಂದು ವಿದ್ಯಾರ್ಥಿನಿ ಏನೋ ಸಾರ್ವಜನಿಕವಾಗಿ ಅಂದ್ರೆ ಅಲ್ಲಿ ಆ ವಿದ್ಯಾರ್ಥಿನಿ ಮೇಲೆ ಕೆಲವು ಏನೋ ಹಿಂದೂ ರಕ್ಷಣೆಯನ್ನ ಹಿಂದೂ ಧರ್ಮದ ರಕ್ಷಣೆ ಮಾಡ್ಲಿಕ್ಕೆ ಅಂತ ಹೇಳಿ ಹೊರಟಿದಂತಹ ಯುವಕರು ಅಂದ್ರೆ ಆ ಹೆಸರಿನಲ್ಲಿ ಹೊರಟಿದಂತಹ ಯುವಕರು ಪುಂಡಾಟಿಕೆಯನ್ನ ಮೆರೆದಿದ್ರು ಸೊ ಆಗ ಮುಸ್ಕಾನ್ ಬಹಳ ಏನೋ ಬಹಳ ಧೈರ್ಯದಿಂದ ಆ ಪ್ರಕರಣವನ್ನ ಎದುರಿಸಿದ್ರು ಈಗ ಅದಾದ ನಂತರ ಮುಸ್ಕಾನ್ ಒಂದ್ ರೀತಿಯಲ್ಲಿ ಸೆಲೆಬ್ರಿಟಿ ಸ್ಟೇಟಸ್ ಅನ್ನ ಪಡ್ಕೊಂಡ್ ಬಿಟ್ಟಿದ್ರು ಈಗ ನೋಡ್ತಾ ಇದ್ರೆ 100 ಕ್ಕೂ ಹೆಚ್ಚು ಅಕೌಂಟ್ಗಳು ಮುಸ್ಕಾನ್ ಹೆಸರಿನಲ್ಲಿ ಏನೋ ನಿರ್ಮಾಣ ಆಗಿವೆ ಸಾಮಾಜಿಕ ಜಾಲತಾಣದಲ್ಲಿ ಅಂತೇಳಿ ಗೊತ್ತಾಗ್ತಿದೆ ಅದರಲ್ಲಿ ಕೆಲವು ಪಾಕಿಸ್ತಾನದಿಂದ ಆಗಿದವೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ ಅಂದ್ರೆ ಪಾಕಿಸ್ತಾನದಲ್ಲಿ ಮುಸ್ಕಾನ್ ಹೆಸರಿನಲ್ಲಿ ಅಕೌಂಟ್ ಅನ್ನ ಮಾಡಿಕೊಂಡು ಅವರದೇ ಆದಂತಹ ಬೇಳೆಯನ್ನ ಬೇಯಿಸಿಕೊಳ್ಳಿಕ್ಕೆ ಅಂದ್ರೆ ಭಾರತದ ವಿರುದ್ಧ ಷಡ್ಯಂತ್ರವನ್ನ ರೂಪಿಸ್ಲಿಕ್ಕೆ ಅಥವಾ ಏನೋ ಕೆಟ್ಟ ಭಾವನೆಯನ್ನ ಹುಟ್ಟು ಹಾಕ್ಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯತ್ನವನ್ನ ನಡೆಸ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ ಮತ್ತೆ ಅಫ್ಕೋರ್ಸ್ ಇಂಡಿಯಾದಲ್ಲೂ ಕೂಡ ಆತರದ ಮುಸ್ಕಾನ್ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯ ಅಕೌಂಟ್ ಗಳನ್ನ ಓಪನ್ ಮಾಡಿಕೊಂಡು ಕೆಲವು ದ್ವೇಷಕಾರವಂತಹ ಅಥವಾ ಕೋಮು ಸೌಹಾರ್ದವನ್ನ ಕದಡುವಂತಹ ಕೆಲಸಗಳು ಆಗ್ತಿದ್ದಾವೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಇದಕ್ಕೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನುವಂತ ಶಂಕೆ ಕೂಡ ಈಗ ವ್ಯಕ್ತ ಆಗ್ತಿದೆ ಮತ್ತೆ ಇದನ್ನ ಕೆಲವು ಅಂದ್ರೆ ರೈಟ್ ವಿಂಗ್ ಕೂಡ ಮಾಡಿರುವ ಸಾಧ್ಯತೆಗಳು ಇದಾವೆ ಅಂದ್ರೆ ಮುಸ್ಕಾನ್ ಹೆಸರಿನಲ್ಲೇ ಅಕೌಂಟ್ ಗಳನ್ನ ಮಾಡಿ ಅವರ ಅಕೌಂಟ್ ಗಳಿಂದ ಕೆಟ್ಟ ಸಂದೇಶಗಳನ್ನ ಅಥವಾ ದ್ವೇಷ ಸಾರುವ ಸಂದೇಶಗಳನ್ನ ಕೋಮು ಸೌಹಾರ್ದಕ್ಕೆ ಕಲ್ಲು ಹಾಕುವಂತ ಸಂದೇಶಗಳನ್ನ ಸಾರಿ ಮುಸ್ಕಾನ್ ಅಥವಾ ಅವರನ್ನ ಬೆಂಬಲಿಸುವವರು ಈ ರೀತಿಯಾಗಿ ನಡ್ಕೊಳ್ತಿದ್ದಾರೆ ಅನ್ನುವಂತಹ ಸಂದೇಶ ಸಾರ್ಲಿಕ್ಕೆ ರೈಟ್ ವಿಂಗ್ ಕೂಡ ಅಂದ್ರೆ ಬಲಪಂಥೀಯರು ಕೂಡ ಈ ರೀತಿಯ ಮುಸ್ಕಾನ್ ಹೆಸರಿನಲ್ಲಿ ಫೇಕ್ ಅಕೌಂಟ್ ಗಳನ್ನ ಸೃಷ್ಟಿ ಮಾಡಿರ್ಬಹುದು ಅಂತ ಹೇಳಲಾಗ್ತಿದೆ ಹೀಗೆ ಪರ ವಿರೋಧಗಳ ಚರ್ಚೆಗಳು ಆಗ್ತಿದವೆ ಮುಸ್ಕಾನ್ ಹೆಸರಿನಲ್ಲಿ ಅಕೌಂಟ್ ಗಳನ್ನ ಮಾಡಿಕೊಂಡು ಏನೋ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸಗಳು ಆಗ್ತಿದವೆ ಅದಕ್ಕೆ ಪಾಕಿಸ್ತಾನ ಕೂಡ ಕೈ ಜೋಡಿಸಿದೆ ಅನ್ನುವಂತ ಇನ್ನೇ ಈಗ ಖಂಡಿತಕ್ಕೂ ಈಗ ಇಷ್ಟೊಂದು ಒಂದೇ ಹೆಸರಿನಲ್ಲಿ ಮುಸ್ಕಾನ್ ಹೆಸರಿನಲ್ಲಿ 100-ಕ್ಕೂ ಅಕೌಂಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ತೆ ಆಗ್ತಿದ್ದಾವೆ ಅಂದ್ರೆ ಖಂಡಿತಕ್ಕೂ ಪೊಲೀಸಿನವರು ಮತ್ತೆ ಏನೋ ಸಂಬಂಧಪಟ್ಟಂತಹ ಇಲಾಖೆಯವರು ಐಟಿ ಡಿಪಾರ್ಟ್ಮೆಂಟ್ ಅವರು ಕೇಂದ್ರದ ಏನೋ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲವೂ ಕೂಡ ಗಮನ ಹರಿಸಬೇಕಾಗತ್ತೆ ವಿಶೇಷವಾಗಿ ಸೈಬರ್ ಕ್ರೈಮ್ ನ ಗಮನವನ್ನ ಹರಿಸ್ಬೇಕಾಗತ್ತೆ ಬಹುತೇಕ ಅವರು ಗಮನ ಹರಿಸ್ತಿರಬಹುದು ಅಂತ ಅನ್ಸುತ್ತೆ ಆದ್ರೆ ಅವ್ರಿಗೆ ನಿಖರವಾದಂತಹ ಮಾಹಿತಿಗಳು ಫಾರ್ ಎಕ್ಸಾಂಪಲ್ ಮುಸ್ಕಾನ್ ಹೆಸರಿನಲ್ಲಿ ಯಾರಾದ್ರೂ ಒಬ್ಬ ನಿರ್ದಿಷ್ಟ ವ್ಯಕ್ತಿ ಒಂದು ಅಕೌಂಟ್ ಮುಖಾಂತರ
ಕೋಮು ಸೌಹಾರ್ದವನ್ನ ಕೆದಡುವಂತಹ ಅಥವಾ ಹೇಟ್ ಸ್ಪೀಚ್ ಅನ್ನ ಅವರೇನಾದ್ರೂ ಪ್ರಕಟಿಸಿದ್ದಾದ್ರೆ ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಈ ರೀತಿ ಯಾವುದೇ ಸಾಮಾಜಿಕ ಜಾಲತಾಣದ ವೇದಿಕೆಗಳಲ್ಲಿ ಆ ರೀತಿಯ ಹೇಟ್ ಸ್ಪೀಚ್ ಅಥವಾ ಮತ್ತಿತರ ಸಮಾಜದ ಸೌಹಾರ್ದತೆಗೆ ಧಕ್ಕೆ ತರುವಂತಹ ಮೆಸೇಜ್ ಗಳನ್ನ ಹಾಕಿದೆಯಾದ್ರೆ ಕ್ರಮವನ್ನ ಕೈಗೊಳ್ಳಬಹುದು. ಆದ್ರೆ ಇಲ್ಲಿ ಈವರೆಗೆ ಯಾವುದೇ ಸೈಬರ್ ಕ್ರೈಮ್ ಇದರ ಕರ್ನಾಟಕದ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಪೊಲೀಸ್ ಇಲಾಖೆ ಅಥವಾ ರಕ್ಷಣೆಗೆ ಸಂಬಂಧಪಟ್ಟಂತ ಮತ್ತೊಂದು ಇಲಾಖೆ ಈ ಕ್ರಮಗಳನ್ನ ಕೈಗೊಂಡಿರುವಂತ ಮಾಹಿತಿಗಳು ಇಲ್ಲ, ಮಾಹಿತಿಯನ್ನು ಸಂಗ್ರಹಿಸಿರ್ತಾರೆ ನವಿತಾ. ಹಿಜಬ್ ವಿವಾದ ದಿನೇ ದಿನೇ ತಾರಕಕ್ಕೇರ್ತಾ